ನಮಸ್ಕಾರ ರೀ ಎಲ್ಲರಿಗೂ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಗುರುವಾರ ಸಂಜೆ, ಇನ್ನೂ 6 ಗಂಟೆ ಆಗಿಲ್ಲರಿ. ನರಕ ಚತುರ್ದಶಿಯ ದಿನದ ವ್ಲಾಗು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೇನಿ. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ಸಂಜೆ ಪೂಜೆ ಮಾಡತ್ತೆ ನೋಡಿರಿ. ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೇನಿ. ಬೆಳಿಗ್ಗೆ ಯಾಕೆ ಮಾಡೋಕ್ಕೆ ಆಗಲಿಲ್ಲಪ್ಪ ಅಂದ್ರೆ, ನಮ್ಮ ಮನೆಯವರ ಅಣ್ಣನ ಮಗಳು ಬೆಂಗಳೂರಿಂದ ಬರಬೇಕಾಗಿತ್ತು. ಮತ್ತು ಬರಾಕ 10 ಗಂಟೆ ಆಗೋಯಿತು, 9:30 ಆಯ್ತು ರೀ. ಮತ್ತು ಅದಾದಮೇಲೆ ಪೂಜೆ ಮಾಡೋಕ್ಕಾಗಲಿಲ್ಲ. ನಾನು ಕೂಡ ಸಂಜೆನೇ ಮಾಡಿದ್ರಾಯಿತು, ಬೆಳಿಗ್ಗೆ ಏನು ಆರತಿ ಮಾಡ್ತೇವಲ್ಲ ರೀ ಅದನ್ನು ಸಂಜೆ ಇಟ್ಕೊಂಡ್ರಾಯ್ತು ಅಂಥೇಳಿ ಬೆಳಿಗ್ಗೆ ಏನೂ ಪ್ರೋಗ್ರಾಮ್ ಇಟ್ಕೊಳ್ಳಿಲ್ಲ, ಪೂಜೆದಾಗಲಿ ಆರತಿದಾಗಲಿ. ಸೊ ಸಂಜೆವರೆಗೂ ಎಲ್ಲ ಕ್ಲೀನಿಂಗ್ ಆಯಿತು, ದೇವ್ರ ಮನೆಯದು ಪೂಜೆ ಸಾಮಗ್ರಿದೆಲ್ಲ. ಇನ್ನೂ ಎಲ್ಲ ಶುರು ಆಗ್ತಾವೆ ನೋಡಿ ತಯಾರಿ, ಪೂಜೆದಾಗಲಿ ಆರತಿ ಮಾಡೋದಾಗಲಿ. ನರಕ ಚತುರ್ದಶಿ ದಿನ ಅಣ್ಣತಮ್ಮರಿಗೆ ಅಕ್ಕತಂಗಿಯರು ಆರತಿ ಮಾಡೋದಿರ್ತೈತಿ. ಸೊ ಹಾಗಾಗಿ ನಮ್ಮ ಮನೆಯವ್ರ ಅಣ್ಣನ ಮಗಳು ಬೆಂಗಳೂರಿಂದ ಬಂದಿದ್ಲು, ಚಿಂಟುಗೆ ಶ್ರೇಯಸ್ಗೆ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಆರತಿ ಮಾಡೋಕ್ಕಾಗಿ. ಸೊ ಹಾಗಾಗಿ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಇವತ್ತು. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ದೇವ್ರ ಸಾಮಾನಾಗಲಿ ದೇವ್ರ ಮನೆಯಾಗಲಿ ಕ್ಲೀನಿಂಗ್ ಮಾಡಿದ್ವಿ ನಾನು ಮಂಜು ಕೂಡಿ. ನನಗೆ ಹೆಲ್ಪ್ ಮಾಡ್ತಾರೆ ಪ್ರತಿ ಸಾರಿ ಮಂಜು ಬಂದಾಗ. ಮತ್ತು ಬೆಳಿಗ್ಗೆನ ಎರಿಬೇಕಾಗಿತ್ತು, ಈಗ ಸಂಜೆ ಅದನ್ನು ಕೂಡ ಇಟ್ಕೊಂಡೇನಿ. ಸಂಜೆನ ಎರೆದು ಆವಾಗಲೇ ಆರತಿ ಮಾಡಿದರೆ ಚಂದ ಅನಿಸ್ತೈತೆ ಅಂತ, ಬೆಳಿಗ್ಗೆ ಎರೆದು ಸಂಜೆ ಆರತಿ ಮಾಡಿದರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಸೊ ಹಾಗಾಗಿ ಸಂಜೆ ಇಟ್ಕೊಂಡಿತ್ತು ಈ ಪ್ರೋಗ್ರಾಮ್ನ. ನಮ್ಮ ಚಿಂಟುಗೆ ಎಣ್ಣೆ ಅಂದರೆ ಅಲರ್ಜಿ, ವಾರಕ್ಕೆ ಒಂದು ದಿವಸ ಎಣ್ಣೆ ಹಚ್ಕೊ ಅಂದ್ರೂ ಅವನಿಗೆ ಆಗಿ ಬರೋಂಗಿಲ್ಲ. ಈಗಲೂ ಕೂಡ ಫೋರ್ಸ್ ಮಾಡಿನೇ ಹಚ್ಚತ್ತಿದ್ದೆ ನಾ ಅವನಿಗೆ, ಹಚ್ಕೋಬೇಕಪ್ಪ ಅಂಥೇಳಿ. ಸೊ ಇಲ್ಲಿ ಹಚ್ಚಬೇಡ, ಜಾಸ್ತಿ ಹಚ್ಚಬೇಡ ಅಂತೇಳಿ ಭಾಳ ಅದನ್ನ ಇದನ್ನ ಮಾಡಕತ್ತಿದ್ದ. ಹಂಗೆ ಶ್ರೇಯಸ್ಗೆ ಮತ್ತು ಚಿಂಟುಗೆ ನಾನು ತಲೆಗೆಲ್ಲ ಎಣ್ಣೆ ಹಚ್ಚಿದ್ನಿ. ನಮ್ಮ ಮನೆಯವ್ರು ಇಬ್ಬರಿಗೂ ಎಣ್ಣೆ ಸ್ನಾನ ಮಾಡ್ಸಕತ್ತಿದ್ರು. ಅದಾದಮೇಲೆ ಆರತಿ ಮಾಡಿದ್ಮೇಲೆ ಶಾವಿಗೆ ಪಾಯಸ ಕಂಪಲ್ಸರಿ ಮಾಡಲೇಬೇಕು ರೀ. ಹಾಗಾಗಿ ಶಾವಿಗೆ ಪಾಯಸ ಮಾಡಿ ಅವ್ರಿಗೆ ಆರತಿ ಮಾಡಿದಾದಮೇಲೆ ತಿನ್ನಕ್ಕೆ ಕೊಡಬೇಕು ಅಂಥೇಳಿ ಮೊದಲು ಪ್ರಿಪೇರ್ ಮಾಡಿ ಇಡಾಕತ್ತೀನಿ ಆರತಿ ಮಾಡೋಕ್ಕಿಂತ ಮುಂಚೆನ. ಹೆಚ್ಚಾಗಿ ನರಕ ಚತುರ್ದಶಿ ದಿನ ಬೆಳಗ್ಗೆನ ಎರ್ಕೊಂಡು ಆರತಿ ಮಾಡಿಸ್ಕೊಂಡಾದ್ಮೇಲೆ ಶಾವಿಗೆ ಪಾಯಸ ತಿನ್ನಬೇಕು. ಬಟ್ ಹಂಗಾಗಲಿಲ್ಲ ಇವತ್ತು, ಸ್ವಲ್ಪ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಒಂದು ಸ್ಮೈಲ್ ಕೊಟ್ಬಿಡು ಈ ಸಲ, ಹೋದ ಸಲ ಬಂದಾಗ ಬರೀ ಮುಖ ಒಂಥರ ಮಾಡಂತಿದ್ದೆ. ಬಾಳೆಕಾಯಿ ಬಜ್ಜಿ ಸ್ಪೆಷಲಿಸ್ಟ್ ನನ್ನ ಫ್ರೆಂಡ್ ಹಿಂಗೆ ಮಾಡಲಿಲ್ಲ ಲಾಸ್ಟ್ ಟೈಮ್, ಉದ್ದುದ್ದ ಉದ್ದುದ್ದ ಒಂಥರ ಬೇರೆ ಥರ ಮಾಡಿದ್ದೆ, ಶೇಪ್ ಬೇರೆ ಥರ ಇದ್ದು. ಬಟ್ ಅಷ್ಟು ದೊಡ್ಡ ದೊಡ್ಡ ತಿಂತಾರಂದ್ರೆ ಮಾಡ್ಬೋದು ನೋಡೋಣ. ನಿನ್ನ ಕೈಯಾಗಿನ ಬಜ್ಜಿ ಹೆಂಗಿರ್ತಾವೆ ಇವತ್ತು. ಹೋದ ಸಾರಿ ಬಂದಾಗ ಆಲೂಗಡ್ಡೆ ಬಜ್ಜಿ ಮಾಡಿಕೊಟ್ಟಿದ್ದೆ ಅಲ್ಲ, ನೆನಪೈತಿ? ಹಂಗೆ ಮಂಜು ಬಾಳೆಕಾಯಿ ಬಜ್ಜಿಗೆ ರೆಡಿ ಮಾಡಿ ಇಡಾಕತ್ತಿದ್ಲು, ನಾನು ಶಾವಿಗೆ ಪಾಯಸ ಮಾಡಿ ಆಯಿತು. ಇದಕ್ಕೆ ನಾನು ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಖೋವಾ ಹಾಕೇನ್ರಿ. ಖೋವಾ ಹಾಕಿ ಮಾಡಿದ್ರೆ ಅಗದಿ ಟೇಸ್ಟ್ ಇರ್ತೈತಿ. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕೋದು, ಖೋವಾ ಹಾಕೋದು ಭಾರಿ ಬೆಸ್ಟ್ ಅಂದರೆ ಬೆಸ್ಟ್ ಆಗಿರ್ತೈತಿ. ಹಂಗೆ ನಾನು ಕೂಡ ಸಿಂಪಲ್ಲಾಗಿ ಒಂದು ಸೀರೆ ಉಟ್ಕೊಂಡು ಬಂದೇನಿ. ಹಬ್ಬದ ದಿವಸ ಸೀರೆ ಉಟ್ಕೊಂಡ್ರೆ ಅದೊಂದು ಕಳೆ ಅನ್ಬೋದು. ದೀಪಾವಳಿ ಹಬ್ಬಕ್ಕಂತೇನು ಸೀರೆ ತೊಗೊಳ್ಳಿಲ್ಲರಿ, ಭಾಳ ಅಂದ್ರೆ ಭಾಳ ಸೀರೆ ತೊಗೊಂಡೇನು ನಾನು ರೀಸೆಂಟಾಗಿ. ಸೊ ಹಾಗಾಗಿ ಸಿಂಪಲ್ಲಾಗಿರೋದು ಸೀರೆನ ಉಟ್ಕೊಂಡು ಈಗ ಆರತಿ ಬೆಳಗಕ್ಕೆ ಪ್ರಿಪೇರ್ ಮಾಡತ್ತಿದ್ನಿ. ಆರತಿ ಪ್ಲೇಟಿಗೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ರೆಡಿ ಮಾಡ್ಕೊಳತ್ತೇನಿ. ಮತ್ತು ನಮ್ಮ ಮನೆಯವ್ರು ಕೂಡ ಎಣ್ಣೆ ಸ್ನಾನ ಮಾಡ್ಕೊಂಡು ಬರೋಕೆ ಹೋಗಿದ್ರು, ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಡಾಕತ್ತಿದ್ನಿ. ಹಂಗೆ ನಾನು ಲಕ್ಷ್ಮೀ ಪೂಜೆ ಶನಿವಾರ ಬೆಳಿಗ್ಗೆ ಮಾಡತ್ತೇನ್ರಿ. ಶನಿವಾರ ಬೆಳಗಿನ ಮಟ್ಟ ಅಮಾವಾಸ್ಯೆ ಇರ್ತೈತಿ, ಹಾಗಾಗಿ ಎಲ್ಲಿವರೆಗೂ ಮಾಡ್ಬೋದು ಅಂತ ನಮ್ಮ ಅತ್ತೆ ಹೇಳಿದರು. ಅವರು ಕೂಡ ಊರಾಗ ಅವತ್ತ ಮಾಡತ್ತಾರೋ, ಹಾಗಾಗಿ ನಾನು ಶನಿವಾರ ಬೆಳಗ್ಗೆನ ಮಾಡಿದ್ರಾಯ್ತು ಅಂಥೇಳಿ ಇವತ್ತು ಆರತಿ ಮಾಡೋದು ಇಟ್ಕೊಂಡೇನಷ್ಟ. ಹಂಗೆ ಮಂಜು ಕೂಡ ರೆಡಿಯಾಗಿ ಬಂದಿಲ್ಲ ನೋಡಿರಿ, ಇನ್ನೇನಿಲ್ಲ ಆರತಿ ಮಾಡಬೇಕಷ್ಟ. ಕಾಲ ನಮಸ್ಕಾರ ಮಾಡಿ.
ಹಂಗೆ ನಾನು ನಮ್ಮ ಮನೆಯವರು ಅದೇ ಅನ್ನತ್ತಿದ್ವಿ. ನೆಕ್ಸ್ಟ್ ಇನ್ನೇನಾದರೂ ಮದುವೆ ಆಗಿ ಹೋದ್ರೆ ಇನ್ನು ಯಾರು ಬರ್ತಾರೋ ಆರತಿ ಮಾಡೋಕ್ಕೆ ನೋಡಿನಿ ಅದಿ ಬಂದು ಅಂಥೇಳಿ. ಸೊ ಅದಂತೂ ಮಿಸ್ ಮಾಡ್ಕೊಳ್ತೇವೆ. ಮಂಜು ಏನಾದರೂ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಪ್ರತಿ ದೀಪಾವಳಿ ಅಂತೂ ನಾವು ಮಿಸ್ ಮಾಡ್ಕೊಂಡೆ ಮಾಡ್ಕೊಳ್ತೇವೆ. ಬರ್ತಿದ್ಲು ಮಂಜು ಆರತಿ ಮಾಡೋಕ್ಕಂಥೇಳಿ. ಹಂಗೆ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡ್ರಿ. ಮಂಜು ಆಲ್ರೆಡಿ ಬಿಸಿ ಬಿಸಿ ಬಜ್ಜಿ ಮಾಡೋಕ್ಕೆ ರೆಡಿಯಾಗಿದ್ಲು. ಫಸ್ಟು ಪಾಯಸ ಕೊಟ್ಟು ಅದಾದಮೇಲೆ ಬಜ್ಜಿ ಕೊಡೋನು ಅಂಥೇಳಿ ರೆಡಿ ಮಾಡತ್ತಿದ್ಲು ಮಂಜು. ಹಂಗೆ ಮಂಜು ಯಾವಾಗ ಬಂದ್ರೂ ಏನಾದರೂ ಸ್ಪೆಷಲಾಗಿ ಅಂತೂ ಮಾಡಿಕೊಟ್ಟಿರ್ತಾಳೆ ತಿನ್ನಕ್ಕೆ. ಅದಕ್ಕೆ ನೋಡ್ರಿ, ಮನ್ಯಾಗ ಹೆಣ್ಮಕ್ಳು ಇರಬೇಕು, ಕೈಯಾಗ ಹೆಲ್ಪಿಗೆ ಹಾಕ್ತಾರು, ಮತ್ತು ಏನಾದರೂ ಬೇಸರ ಆತಂದ್ರೆ ಈ ಥರ ಮಾಡಿಕೊಡ್ತಾರು. ಯಾವತ್ತೂ ಏನು ಸ್ಪೆಷಲ್ ಮಾಡ್ದಂತೂ ಹೋಗಂಗಿಲ್ಲ. ರಿಟರ್ನು ಪಾಸ್ತಾ ಮಾಡ್ತಾಳು ಸ್ಪೆಷಲಾಗಿ, ಆ ಥರ ಏನಾದರೂ ಹೊಸ ಹೊಸ ರುಚಿ ಅಂತೂ ಮಾಡ್ತಿರ್ತಾಳೆ ನೋಡ್ರಿ. ಚಿಂಟು ಚಿಂಟು ಪಾಯಸ ಕಡಿಮೆ ಇರೋದು ನಿಂದು, ಮುಂದಿನ ಫ್ರಂಟ್ ಐತಲ್ಲ ನಿಂದಿದು, ಮುಂದಿನ ಮುಂದಿಂದ. ಹಾಂ ರೀ, ಹಾಂ ರೀ, ಒಳ್ಳೆ ಫಿಶ್ ಫ್ರೈ ಆದಂಗೆ ಆಗತ್ತೆ. ಇವತ್ತು ಯಾರು ಜ್ಯೋತಿ ಮಾಡ್ಯಾರಂತ ಬಜ್ಜಿ? ಅವರು ಯಾವಾಗ ಮಾಡ್ಯಾರ ನರಕ ಚತುರ್ದಶಿ ಅಂದ್ರೆ ಆರತಿ ಯಾವಾಗ ಮಾಡ್ಯಾರಂತ? ಮತ್ತೆ ಆ ಕಡೆ ಹೋಗಿಲ್ಲ ಆರತಿ ಮಾಡಕ್ಕೆ ನಿಮ್ಮ ಶ್ರೀಕಾಂತ್ ಮಾಮಗದು? ಏನಂತೆ? ಹಂಗೆ ಬಜ್ಜಿ ಇಷ್ಟು ಚಲೋ ಆಗಿದ್ದು ಅಂದ್ರೆ ರೀ ಶ್ರೇಯಸ್, ಚಿಂಟು, ನಮ್ಮ ಮನೆಯವರೆಲ್ಲ ಪಾಯಸ ತಿಂದು ಬಜ್ಜಿ ತಿಂದುಬಿಟ್ರು, ಊಟನೇ ಮಾಡಲಿಲ್ಲ ಯಾರು. ಸಾಸ್ ಹಚ್ಕೊಂಡು ತಿಂದ್ರೆ ಅಗದಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಹತ್ತತ್ತಿತ್ತು. ಜೊತೆಗೆ ಸ್ವಲ್ಪ ಈರುಳ್ಳಿ ಕಡ್ಕೊಂಡು ತಿಂದ್ರಂತೂ ಇನ್ನೇನು ಬೇಡ ಅನ್ನೋ ಥರನೇ ಇತ್ತು ಬಜ್ಜಿ ಎಲ್ಲ. ಹಂಗೆ ಪೂಜೆ ನೋಡಿರಿ ಈ ಥರ ಆಗೈತಿ. ನಾನು ಶನಿವಾರ ಲಕ್ಷ್ಮೀ ಪೂಜೆ ಮಾಡ್ತೀನಿ, ಬೆಳಿಗ್ಗೆ 10 ಅಥವಾ 9:30 ಒಳಗೇನೋ ಅಮಾವಾಸ್ಯೆ ಹೋಗ್ತೈತಿ, ಅಷ್ಟರೊಳಗೆ ಪೂಜೆ ಮಾಡ್ತೇನೆ ನಾನು ಶನಿವಾರ. ಈಗ ಪಟಾಕಿ ಹಚ್ಚೋ ಕಾರ್ಯಕ್ರಮ ನಡೆದಿತ್ತು ನೋಡಿರಿ. ಹಿಡಿಬೇಕು ಒಂದು 2 ಸೆಕೆಂಡ್, ಹಂಗೆ ಹಿಡಿದಿರ್ಬೇಕು. ನನಗೆ ಸೌಂಡ್ ಬರೋ ಪಟಾಕಿಗಿಂತ ಈ ಥರ ಸುರುಸುರು ಬತ್ತಿ ಮತ್ತು ಫ್ಲವರ್ ಪಾಟು ಚಕ್ರ ಈ ಥರ ಎಲ್ಲ ಭಾಳ ಇಷ್ಟ ಆಗ್ತಾವ್ರಿ, ನಾನು ಹಚ್ತಿರ್ತೇನೆ. ಆದರೆ ಸೌಂಡ್ ಬರೋ ಮಾತ್ರ ನನಗೆ ಇಷ್ಟ ಆಗಂಗಿಲ್ಲ. ನಾ ಸಣ್ಣಾಕಿದ್ದಾಗಂತೂ ಇಷ್ಟು ಹಚ್ತಿರ್ಲಿಲ್ಲ ರೀ, ಭಾಳ ಭಯ ನನಗೆ. ಅಷ್ಟು ದೂರ ನಿಂತು ನಿಂತು ಹಚ್ತಿದ್ದೀನಿ, ನನಗೆ ಆಶ್ಚರ್ಯ ಅನಿಸ್ತೈತಿ ನಾನು ಇಷ್ಟು ಧೈರ್ಯ ಬಂದಂತ ನನಗೆ ಅಂಥೇಳಿ.
ಸ್ವಲ್ಪ ಈ ಕಡೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಜೊತೆಗೆ ಲಕ್ಷ್ಮೀ ನಿಮಗೆ ಇನ್ನೂ ಅಷ್ಟೈಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ, ಶುಭರಾತ್ರಿ.